ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆ ನೀಡಿದ ರೋಜ್ಗಾರ್ ಮೇಳದ ಅಂಗವಾಗಿ ಬೆಂಗಳೂರಿನಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಡಾ ಮಂಜ್ಪಾರ್ ಮಹೇಂದ್ರಭಾಯಿ ಅವರು ಅಭ್ಯರ್ಥಿಗಳಿಗೆ ಉದ್ಯೋಗ ನೇಮಕಾತಿ ಪತ್ರ ವಿತರಿಸಿದರು. ನೇರ ತೆರಿಗೆ ಮಂಡಳಿಯ ಕೇಂದ್ರ ಕಚೇರಿಯಲ್ಲಿ ಏರ್ಪಡಿಸಿದ್ದ ರೋಜ್ಗಾರ್ ಮೇಳದಲ್ಲಿ ಸಂಸದರಾದ ಪಿಸಿ ಮೋಹನ್ ಹಾಗೂ ತೇಜಸ್ವಿ ಸೂರ್ಯ ಪಾಲ್ಗೊಂಡಿದ್ದರು. ಉದ್ಯೋಗ ಮೇಳದಲ್ಲಿ ಕೇಂದ್ರ ಸರ್ಕಾರದ 15 ವಿವಿಧ ಇಲಾಖೆಗಳಿಗೆ ಹೊಸದಾಗಿ ನೇಮಕಗೊಂಡ 75 ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರಗಳನ್ನು ವಿತರಿಸಲಾಯಿತು. ಬಳಿಕ ಡಾಕ್ಟರ್ ಮಂಜ್ಪಾರ್ ಮಹೇಂದ್ರಭಾಯಿ ಉದ್ಯೋಗ ಮೇಳದಲ್ಲಿ ವಿವಿಧ ರಾಜ್ಯದ ಫಲಾನುಭವಿಗಳಿಗೆ ನೇಮಕಾತಿ ಪತ್ರ ವಿತರಿಸಲಾಗಿದ್ದು ಈ ಮೂಲಕ ಕೇಂದ್ರ ಸರ್ಕಾರ ಲಕ್ಷಾಂತರ ಫಲಾನುಭವಿಗಳಿಗೆ ಉದ್ಯೋಗ ಅವಕಾಶ ಕಲ್ಪಿಸಿಕೊಟ್ಟಿದೆ ಎಂದರು. ಸ್ಟಾಫ್ ಸೆಲೆಕ್ಷನ್ ಕಮಿಷನ್, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಎಟ್ಸೆಟ್ರಾ. ಟುಡೇ ದ 7th ಬ್ಯಾಚ್ ಆಫ್ ರೋಜ್ಗಾರ್ ಮೇಳಾ ಇಸ್ ಬೀಯಿಂಗ್ ಕಂಡಕ್ಟೆಡ್ ಎಟ್ around 44 location in different parts of the country. ನನಗೆ ಇದು ತುಂಬಾ ಫಲಾನುಭವಿ ಶಿಲ್ಪಾ ಕುಮಾರಿ ಕೇಂದ್ರ ಸರ್ಕಾರದ ಉದ್ಯೋಗ ದೊರೆತಿರುವುದು ಸಂತಸ ತಂದಿದೆ ಎಂದರು. ನಮ್ಮ ಅಪ್ಪ ಅಮ್ಮನ ಕನಸು ಪ್ಲಸ್ ನಮ್ಮ ಮನೆ ಹೋಲ್ ಫ್ಯಾಮಿಲಿ ಕನಸಿದು ನನಗೊಂದು ಗವರ್ನಮೆಂಟ್ ಜಾಬ್ ಆಗಬೇಕು ಅನ್ನೋದು. ಮೈ ಫಾದರ್ ವಾಸ್ ನಮ್ಮ ಅಪ್ಪನು ಗವರ್ನಮೆಂಟ್ ಸರ್ವೆಂಟ್ ಆಗಿದ್ರು. ಸೊ ಅವ್ರಿಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ ಈಗ. ಮತ್ತೋರ್ವ ಫಲಾನುಭವಿ ಅಶ್ವಿನ್ ದಾಸ್ಗೆ ತಮ್ಮ ಮಹತ್ವಾಕಾಂಕ್ಷೆ ಈಡೇರಿದ್ದು ಕೇಂದ್ರ ಸರ್ಕಾರಕ್ಕೆ ಧನ್ಯವಾದ ಸಲ್ಲಿಸುವುದಾಗಿ ತಿಳಿಸಿದರು.